ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಯು ಮೊನ್ನೆಯಿಂದ ಪ್ರಾರಂಭವಾಗಿದೆ. ಈ ಯೋಜನೆಗೆ ಅಪ್ಲೈ ಮಾಡಲು ಯಾವ್ಯಾವ ಡಾಕ್ಯುಮೆಂಟ್ಗಳು ಬೇಕು ಮತ್ತು ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನಿಮ್ಮ ಮೊಬೈಲ್, ಲ್ಯಾಪ್ಟಾಪ್ ಅಥವಾ ಸೈಬರ್ ಸೆಂಟರ್ಗಳಲ್ಲಿ ನೋಂದಣಿ ಮಾಡಲು ಸಾಧ್ಯವಿಲ್ಲ. ಈ ಯೋಜನೆಯ ಲಿಂಕ್ ಅನ್ನು ಪಬ್ಲಿಕ್ಗೆ ಬಿಟ್ಟಿಲ್ಲ. ನೀವು ಓನ್ಲಿ ನಿಮ್ಮ ಹತ್ತಿರದ ಗ್ರಾಮ ಒನ್ ಅಥವಾ ಕರ್ನಾಟಕ ಒನ್ ಅಥವಾ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಹೋಗಿ ನೋಂದಣಿ ಮಾಡಬೇಕು. ಹಾಗಾದ್ರೆ ಏನು ಮಾಡಬೇಕು? ನಿಮಗೆ SMS ಬರುತ್ತದೆ, ನಿಮಗೆ ರಿಜಿಸ್ಟರ್ ಆಗಿರ್ತಕ್ಕಂಥ ಮೊಬೈಲ್ಗೆ SMS ಬರುತ್ತದೆ. ಒಂದು ವೇಳೆ ಬರದಿದ್ದರೆ ಏನು ಮಾಡಬೇಕು ಅಂದರೆ, ನಾನು ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ, ಅಥವಾ ನೀವೇ ಗೂಗಲಲ್ಲಿ ಹೋಗಿ ಗ್ಯಾರಂಟಿ ಸ್ಕೀಮ್ಸ್ ಅಂತ ಟೈಪ್ ಮಾಡಿದ್ರೆ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಂತ ಇದೆ. ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ತರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಯೋಜನೆಯ ಫಲಾನುಭವಿಗಳು ತಮ್ಮ ನೋಂದಣಿಯ ವೇಳಾಪಟ್ಟಿಯನ್ನು ಪರಿಶೀಲಿಸಲು ಈ ಕೆಳಗಿನ ಲಿಂಕ್ ಅನ್ನು ಕ್ಲಿಕ್ ಮಾಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಹಾಕಿ ಈ ಸ್ಲೈಡ್ ನ ಮಿಡ್ಲ್ ತರಿ. ಅಲ್ಲಿ ನಿಮಗೆ ಯಾವ ದಿನಾಂಕ ಏನಂತ ತೋರಿಸುತ್ತೆ, ಅಥವಾ ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಹಾಕಿ ಇಲ್ಲಿ ಕೂಡ ಕ್ಯಾಪ್ಷನ್ ಹಾಕುವ ಮುಖಾಂತರ ನೀವು ನಿಮ್ಮ ನೋಂದಣಿಯ ದಿನಾಂಕ ಮತ್ತು ಸಮಯವನ್ನು ತಿಳ್ಕೊಳ್ಬಹುದು. ನಾನು ಇದನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೇನೆ ಲಿಂಕ್ನ. ವೇಳಾಪಟ್ಟಿ ತಿಳಿಯಲು ನೀವು ಅಲ್ಲಿ ವೆಬ್ಸೈಟ್ನಲ್ಲಿ ಸಾಧ್ಯವಾಗದೇ ಇದ್ರೂ SMS ಮುಖಾಂತರ ತಿಳಿಬಹುದು. ಅದು ಹೇಗಂದ್ರೆ, ನೀವು ನಿಮ್ಮ 12 ಸಂಖ್ಯೆಯ ರೇಷನ್ ಕಾರ್ಡ್ ನಂಬರ್ ಅನ್ನ ಈ ಕೆಳಗೆ ನೀಡಿರ್ತಕ್ಕಂಥ 8147500500 ನಂಬರ್ ಅಥವಾ 8277000555 ನಂಬರ್ಗೆ SMS ಮಾಡೋ ಮುಖಾಂತರ ನೀವು ನಿಮ್ಮ ನೋಂದಣಿ ದಿನಾಂಕವನ್ನು ತಿಳಿಬಹುದು. ಅಥವಾ 1902 ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ನೋಂದಣಿ ದಿನಾಂಕ ಮತ್ತು ಸಮಯವನ್ನು ತಿಳಿಯಬಹುದು. ಇದನ್ನು ನೀವು ನಿಮ್ಮ ಹತ್ತಿರದ ಗ್ರಾಮ ಒನ್ ಕೇಂದ್ರ ಅಥವಾ ಕರ್ನಾಟಕ ಒನ್ ಕೇಂದ್ರಗಳು ಅಥವಾ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಮಾತ್ರ ನೋಂದಣಿ ಮಾಡಲು ಸಾಧ್ಯವಿದೆ. ಧನ್ಯವಾದಗಳು ಫ್ರೆಂಡ್ಸ್, ವಿಡಿಯೋ ನೋಡೋದಕ್ಕಾಗಿ. ನೀವು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.